ಎಸ್ ಎಂ ಕೃಷ್ಣ ಅವರವರು ಹೇಗೆ ಮಾತಾಡಬೇಕಾದ್ರೆ ಒಂದೊಂದು ಮಾತು ತೂಕದ ಮಾತಾಡ್ತಿದ್ರು ಆ ರೀತಿ ತೂಕದ ಮಾತಾಡಬೇಕು ಅಕ್ಸೆಪ್ಟಬಲ್ ಕ್ಯಾರೆಕ್ಟರ್ ಆಗಿ ಬದಲಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಇನ್ನು ಆ ದಿನಗಳ ಮೂಡ್ನಲ್ಲೇ ಇದ್ರೆ ನೋಡಿ ನಾನು ಡಿ ಕೆ ಶಿವಕುಮಾರ್ ಅವರು ಆ ದಿನಗಳ ನೆನಪನ್ನು ಮಾಡ್ಕೊಬಾರ್ದು ಅವರು ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗುವ ಆಸೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿರೋರು ಅದಕ್ಕಾಗಿ ಪ್ರಯತ್ನ ಮಾಡ್ತಿರೋರು ನನಗಿರೋ ಮಾಹಿತಿ ಪ್ರಕಾರ ಒಪ್ಪಂದವೂ ಆಗಿದೆ ಅಂತ ತಿಳಿದು ಬಂದಿದೆ ಫಿಫ್ಟಿ ಫಿಫ್ಟಿ ಒಪ್ಪಂದನೂ ಆಗಿದೆ ಅಂತ ತಿಳಿದು ಬಂದಿದೆ ಈ ಹಂತದಲ್ಲಿ ಈ ಹಂತದಲ್ಲಿ ಅವರತ್ರ ಪ್ರಬುದ್ಧತೆಯ ನಿರೀಕ್ಷೆಯನ್ನ ರಾಜ್ಯದ ಜನ ಮಾಡ್ತಾ ಇದ್ದಾರೆ ಅವರು ಎಸ್ ಎಂ ಕೃಷ್ಣರವರ ರೀತಿಯಲ್ಲಿ ಅಕ್ಸೆಪ್ಟಬಲ್ ಕ್ಯಾರೆಕ್ಟರ್ ಆಗಬೇಕು ಅನ್ನೋದು ನಮ್ಮ ಬಯಕೆ ಇದೆ ಪಾರ್ಟಿ ಬೇರೆ ಇರಬಹುದು ಎಸ್ ಎಂ ಕೃಷ್ಣವರು ಹೇಗೆ ಮಾತಾಡಬೇಕಾದ್ರೆ ಒಂದೊಂದು ಮಾತು ತೂಕದ ಮಾತಾಡ್ತಿದ್ರು ಆ ರೀತಿ ತೂಕದ ಮಾತಾಡಬೇಕು ಅಕ್ಸೆಪ್ಟಬಲ್ ಕ್ಯಾರೆಕ್ಟರ್ ಆಗಿ ಬದಲಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಇನ್ನು ಆ ದಿನಗಳ ಮೂಡ್ನಲ್ಲೇ ಇದ್ರೆ ಅದು ಅವ್ರಿಗೆ ಗೊತ್ತು ನಿಮಗೂ ಗೊತ್ತು ನನ್ನ ಬಾಯಿಲಿ ಹೇಳಿಸ್ಬೇಡಿ ನನ್ನ ಬಾಯಲ್ಲಿ ಹೇಳಿಸ್ಬೇಡಿ ಏನಂತಂದ್ರೆ ಅಂದ್ರೆ ಅದು ಆ ದಿನಗಳ ಮೂಡ್ನಲ್ಲೇ ಇರಬಾರ್ದು ಅವರು ಅವರು ಇನ್ನಷ್ಟು ಅಕ್ಸೆಪ್ಟಬಲ್ ಎಲ್ಲರೂ ಒಪ್ಕೊಳ್ಳುವಂತ ಒಂದು ಕ್ಯಾರೆಕ್ಟರ್ ಆಗಿ ಬದಲಾಗಬೇಕು ಅಂತ ನಾನು ಅಷ್ಟೇ ನಾನು ಅವ್ರಿಗಷ್ಟು ವಯಸ್ಸಿನಲ್ಲಿ ಹಿರಿಯ ಅಲ್ಲ ಅವರಷ್ಟು ರಾಜಕಾರಣದ ಅನುಭವ ಇರೋನಲ್ಲ ಅವರಷ್ಟು ಆರ್ಥಿಕವಾಗಿ ಶ್ರೀಮಂತ ಅಲ್ಲ ಅವರಷ್ಟು ಅಧಿಕಾರವೂ ನನ್ನ ಹತ್ರ ಇಲ್ಲ ಆದರೆ ನಾನು ಇಷ್ಟೇ ಹೇಳ್ಬೋದಾಗಿರೋದು ನಾನು ಹೇಳುವ ಮಾತು ಒಬ್ಬ ಹಿತೈಷಿ ಹೇಳ್ತಾ ಇದ್ದಾನೆ ಅಂತ ಅವರು ಭಾವಿಸಿ ಭಾವಿಸಿ ಅವರು ಆ ದಿನಗಳ ಮೂಡ್ನಿಂದ ಹೊರಗಡೆ ಬಂದು ನಾನೀಗ ಉಪಮುಖ್ಯಮಂತ್ರಿ ಇದ್ದೀನಿ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದೀನಿ ಮುಖ್ಯಮಂತ್ರಿ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಯೋಗ್ಯತೆಯನ್ನು ಗಳಿಸ್ಕೊಳ್ಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರು ಹೇಳಿಕೆ ಕೊಡ್ತಾರೆ ಕೊಡೋ ರೀತಿನಲ್ಲಿ ಬದಲಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ